ನಮಸ್ಕಾರ, ನೀವು ನೋಡ್ತಿದ್ರ ಕನ್ನಡ ನಾಡು ನ್ಯೂಸ್. ನಾನು ವಿನೋದ್. ಇದೀಗ ಹೆಡ್ಲೈನ್ಸ್. ಅಭಿಮಾನಿಗಳ ದೇವರು ಅಪ್ಪು ಜನ್ಮ ದಿನಾಚರಣೆಯ ಸವಿನೆನಪು. ಮನೆಯಲ್ಲಿಯೇ ಕೇಕ್ ಕತ್ತರಿಸಿದ ಲೋಕಸಭಾ ಅಭ್ಯರ್ಥಿ ಬಿ ಶ್ರೀರಾಮುಲು. ಮೇ 7ರಂದು ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ. ವಿವಿಧ ಅಂಕಿಅಂಶಗಳನ್ನು ಹಂಚಿಕೊಂಡ ಜಿಲ್ಲಾ ಚುನಾವಣಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ. ದಿವಂಗತ ಪುನೀತ್ ರಾಜ್ಕುಮಾರ್ ಜನ್ಮ ದಿನಾಚರಣೆ ಹಿನ್ನೆಲೆ ಅಪ್ಪು ಅಭಿಮಾನಿಗಳಿಂದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಯೋಜನೆ. ವಾರ್ತೆಗಳ ವಿವರ. ಸ್ಯಾಂಡಲ್ವುಡ್ನ ಹೈ ವೋಲ್ಟೇಜ್ ಅಂತಲೇ ಕರೆಸಿಕೊಳ್ತಿದ್ದ ಅಭಿಮಾನಿಗಳ ದೇವರು ಪುನೀತ್ ರಾಜ್ಕುಮಾರ್ ಅವರು ಯುವಕರ ಪಾಲಿನ ಕಣ್ಮಣಿಯಾಗಿದ್ದರು ಎಂದು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಿ ಶ್ರೀರಾಮುಲು ಹೇಳಿದರು. ಬಳ್ಳಾರಿ ನಗರದ ಅವಂಭಾವಿ ಪ್ರದೇಶದಲ್ಲಿರುವ ತಮ್ಮ ನಿವಾಸದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಅಪ್ಪು ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ ಮಾಜಿ ಸಚಿವ ಹಾಗೂ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿ ಶ್ರೀರಾಮುಲು ಪಾರಿವಾಳವನ್ನು ಹಾರಿಬಿಟ್ಟು ನಂತರ ಕೇಕ್ ಕತ್ತರಿಸಿ ಕಾರ್ಯಕರ್ತರಿಗೆ ತಿನಿಸಿದರು. ಈ ವೇಳೆ ಮಾತನಾಡಿದ ಅವರು, 6 ವರ್ಷ ವಯಸ್ಸಿನಿಂದಲೇ ಚಿತ್ರರಂಗದಲ್ಲಿ ಅಭಿನಯಿಸುತ್ತಾ ತಮ್ಮದೇ ಆದ ರೀತಿಯಲ್ಲಿ ಛಾಪನ್ನು ಮೂಡಿಸಿದ್ದರು. ಭಕ್ತ ಪ್ರಹ್ಲಾದ ಚಿತ್ರದಲ್ಲಿ ಹಿರಣ್ಯಕಶಿಪ ಪಾತ್ರಧಾರಿ ರಾಜ್ಕುಮಾರ್ ಅವರ ಜೊತೆಗೆ ಮನೋಜ್ಞವಾಗಿ ಅಭಿನಯಿಸಿದ್ದು ಯಾರೂ ಕೂಡ ಮರೆಯಲಾರರು. ನೃತ್ಯದ ಮೂಲಕ, ಮಾತಿನ ಮೂಲಕ, ಸಮಾಜ ಸೇವೆಯ ಮೂಲಕ ಎಲ್ಲರ ಮನಗಳಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ ದಿವಂಗತ ಅಪ್ಪು ಅವರು ಎಂದು ತಿಳಿಸಿದರು. 2024ರ ಲೋಕಸಭಾ ಚುನಾವಣೆಗೆ ಚುನಾವಣಾ ಆಯೋಗ ದಿನಾಂಕ ಘೋಷಣೆ ಮಾಡಲಾಗಿದ್ದು, ಅಂತೆಯೇ ಬಳ್ಳಾರಿಯಲ್ಲಿ ಮೇ 7ರಂದು ಚುನಾವಣೆ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ತಿಳಿಸಿದರು. 2024ರ ಲೋಕಸಭಾ ಚುನಾವಣೆಗೆ ಚುನಾವಣಾ ಆಯೋಗ ದಿನಾಂಕ ನಿಗದಿ ಮಾಡಿದ್ದು, ಭಾರತದಲ್ಲಿ ಒಟ್ಟು 7 ಹಂತಗಳಲ್ಲಿ ಚುನಾವಣೆ ನಡೆಯಲಿದೆ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ 28 ಕ್ಷೇತ್ರಗಳಿಗೆ 2 ಹಂತದಲ್ಲಿ ಚುನಾವಣೆ ನಡೆಯಲಿದ್ದು, ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ 2ನೇ ಹಂತದಲ್ಲಿ ಅಂದರೆ ಮೇ 7ರಂದು ಚುನಾವಣೆ ನಡೆಯಲಿದೆ. ಜೂನ್ 4ರಂದು ಮತ ಎಣಿಕೆ ಕಾರ್ಯ ನಡೆಯಲಿದ್ದು, ಮಾರ್ಚ್ 16ರಿಂದಲೇ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುತ್ತದೆ ಎಂದರಲ್ಲದೆ, ಜಿಲ್ಲೆಯಲ್ಲಿನ ಮತದಾರರ ಅಂಕಿಅಂಶಗಳು ಸೇರಿದಂತೆ ಇನ್ನಿತರೆ ಮಾಹಿತಿಗಳನ್ನು ಜಿಲ್ಲಾಧಿಕಾರಿ ಹಾಗೂ ಮುಖ್ಯ ಚುನಾವಣಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಅವರು ತಿಳಿಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿಂದು ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿವಿಧ ಮಾಹಿತಿಗಳನ್ನು ಹಂಚಿಕೊಂಡರು. ಈಗಾಗಲೇ ಭಾರತ ಚುನಾವಣಾ ಆಯೋಗವು ನಿನ್ನೆ ನಮ್ಮ ಲೋಕಸಭಾ ಎಲೆಕ್ಷನ್ 2024ಗೆ ಈಗಾಗಲೇ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ತಮ್ಮೆಲ್ಲರೂ ಗೊತ್ತಿದ್ದಾಗೆ ನಮ್ಮ ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ 9 ST Reserved ಕಾನ್ಸ್ಟಿಟ್ಯುವೆನ್ಸಿಗೆ ಅಧಿಸೂಚನೆ ನಾವು 12/4/2024ಗೆ ಹೊರಡಿಸ್ತೀವಿ. ನಾಮಪತ್ರ ಸಲ್ಲಿಸಲಿಕ್ಕೆ 19/4/2023 ಕೊನೆ ದಿನಾಂಕ ಆಗಿರುತ್ತೆ. ನಾಮಪತ್ರ ಪರಿಶೀಲನೆಯನ್ನು ನಾವು 20/4/2024ಗೆ ಮಾಡ್ತೀವಿ. ಯಾವುದಾದ್ರೂ ಉಮೇದುವಾರವನ್ನು ಅವರ ಹೆಸರನ್ನು ಹಿಂದೆ ತಗೊಳ್ಳಿಕ್ಕೆ ಇಷ್ಟ ಇದ್ದರೆ ಅವರು 22/4/2024ವರೆಗೆ ಮಾಡ್ಬೋದು. ನಮ್ಮ ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ 7/5/2024ಗೆ ಮತದಾನ ದಿನಾಂಕ ನಿಗದಿಪಡಿಸಲಾಗಿದೆ. ಹಾಗಾಗಿ ಮತ್ತೆ ಎಣಿಕೆ ದಿನಾಂಕವನ್ನು 4/6/2024ಗೆ ಈಗಾಗಲೇ ನಿಗದಿಪಡಿಸಲಾಗಿದೆ. ಸಂಪೂರ್ಣ ಚುನಾವಣೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕಾದ ದಿನಾಂಕವನ್ನು 6/6/2024 ನಿಗದಿಪಡಿಸಲಾಗಿದೆ. ಮತದಾನದ ಸಮಯ ಬೆಳಗ್ಗೆ 7ರಿಂದ ಸಂಜೆ 6ವರೆಗೆ ಇರುತ್ತೆ. ಸೊ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಸಂಬಂಧಪಟ್ಟಾಗೆ ನಿಮಗೆ ಮತದಾರರ ಡೀಟೇಲ್ಸ್ ಕೊಡಬೇಕಾದ್ರೆ ನಮ್ಮ ಬಳ್ಳಾರಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 8 ವಿಧಾನಸಭಾ ಕ್ಷೇತ್ರ ಬರುತ್ತೆ. 88 ಹಡಗಲಿ, 89 ಹಗರಿಬೊಮ್ಮನಹಳ್ಳಿ, 90 ವಿಜಯನಗರ, 91 ಕಂಪ್ಲಿ, 93 ಬಳ್ಳಾರಿ, 94 ಬಳ್ಳಾರಿ ಸಿಟಿ, 95 ಸಂಡೂರು ಹಾಗೂ 96 ಕೂಡ್ಲಿಗಿ. ಒಟ್ಟಾರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 18,65,341 ಮತದಾರರು ಈಗಾಗಲೇ ಫೈನಲ್ ಲಿಸ್ಟ್ ಪ್ರಕಾರ ಈಗಾಗಲೇ ರಿಜಿಸ್ಟರ್ಡ್ಆಗಿದೆ. ಈಗಲೂ ಸಹ ಯಾರಾದರೂ ಮತದಾರರು ಅವರ ಹೆಸರನ್ನು ಮತದಾರ ಪಟ್ಟಿಗೆ ಸೇರಿಸಲಿಕ್ಕೆ ಇಷ್ಟ ಇದ್ದರೆ ಅವರ ಹೆಸರನ್ನು ಅವರು ಫಾರ್ಮ್ 6 ಮುಖಾಂತರ ಅಥವಾ ಫಾರ್ಮ್ 8 ಮುಖಾಂತರ ಸಲ್ಲಿಸ್ಬೋದು. ನಮ್ಮ ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ EP ratio ಎಲೆಕ್ಟರ್ ಪಾಪ್ಯುಲೇಷನ್ ಟು ಎಲೆಕ್ಟರ್ ರೇಷ್ಯೋ ನೋಡಬೇಕಾದ್ರೆ 65.21% ಇದೆ. ನಮ್ಮ ಬಳ್ಳಾರಿ ಜಿಲ್ಲೆ ಲೋಕಸಭಾ ಕ್ಷೇತ್ರಕ್ಕೆ ಜೆಂಡರ್ ರೇಷ್ಯೋ ಲಿಂಗಾನುಪಾತ ನೋಡಬೇಕಾದ್ರೆ 1027
ಫಾರ್ ಎವ್ರಿ 1000 ಮೇಲ್ 1027 ಫಿಮೇಲ್ ವೋಟರ್ಸ್ ಅದ. ಈಗ ನಮ್ಮ ಈ ಲೋಕಸಭಾ 9 ಲೋಕಸಭಾ ಕ್ಷೇತ್ರಕ್ಕೆ ಒಟ್ಟಾರೆ 1972 ಮತಗಟ್ಟೆಗಳನ್ನು ನಾವು ಈಗಾಗಲೇ ನಿಗದಿಪಡಿಸಿದ್ವಿ. ಟೋಟಲ್ ಪೋಲಿಂಗ್ ಸ್ಟೇಷನ್ ಲೊಕೇಶನ್ ಅಂದ್ರೆ ಒಂದೊಂದು ಲೊಕೇಶನ್ ಅಲ್ಲಿ ಒಂದೊಂದು ವೇಳೆ ಒಂದಕ್ಕಿಂತ ಜಾಸ್ತಿನೂ ಮತಗಟ್ಟೆ ಇರಬಹುದು. ಸೊ ಒಟ್ಟಾರೆ ನಮ್ಮಲ್ಲಿ 367 367 ಅರ್ಬನ್ ಪೋಲಿಂಗ್ ಲೊಕೇಶನ್ ಇದಾವೆ. 788 ರೂರಲ್ ಲೊಕೇಶನ್ ಇದೆ. ಒಟ್ಟಾರೆ ಒಂದು ಪೋಲಿಂಗ್ ಸ್ಟೇಷನ್ ಲೊಕೇಶನ್ ನೋಡಿದ್ರೆ 675, ಎರಡು ಪೋಲಿಂಗ್ ಸ್ಟೇಷನ್ ಒಂದೇ ಜಾಗಕ್ಕೆ ಇದ್ದು 300, ಮೂರು ಪೋಲಿಂಗ್ ಸ್ಟೇಷನ್ ಒಂದೇ ಜಾಗದಲ್ಲಿ ಇರುವುದು 117, ನಾಲ್ಕು ಪೋಲಿಂಗ್ ಸ್ಟೇಷನ್ 50 ಒಂದು ಲೊಕೇಶನ್ ಅಲ್ಲಿ, ಮತ್ತು 5 ಪೋಲಿಂಗ್ ಸ್ಟೇಷನ್ 16 ಕಡೆ ಇದೆ. ಒಂದೇ ಜಾಗದಲ್ಲಿ 6 ಪೋಲಿಂಗ್ ಸ್ಟೇಷನ್ 8 ಕಡೆ ಇದಾವೆ, ಒಂದು ಕಡೆ 7 ಪೋಲಿಂಗ್ ಸ್ಟೇಷನ್ ಇದಾವೆ, ಮತ್ತು ಇನ್ನೊಂದು ಒಂದು ಕಡೆ 8 ಪೋಲಿಂಗ್ ಸ್ಟೇಷನ್ ಇದೆ. ನಮ್ಮ 9 ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಔಟ್ ಆಫ್ 1972 ಪೋಲಿಂಗ್ ಸ್ಟೇಷನ್ ನಾವು ಈಗಾಗಲೇ 64 ವಲ್ನರೇಬಲ್ ಪಾಕೆಟ್ ಅನ್ನ ಐಡೆಂಟಿಫೈ ಮಾಡಿದೀವಿ. ಅದರ ಪ್ರಕಾರ 64 ಪೋಲಿಂಗ್ ಸ್ಟೇಷನ್ ಅನ್ನ ಗುರುತಿಸಿದೀವಿ. ಅದರಲ್ಲಿ ನಾವು 180 ಜನವನ್ನ ವಲ್ನರೇಬಲ್ ವೋಟರ್ ಅಂತ ಐಡೆಂಟಿಫೈ ಮಾಡಿದೀವಿ, ಹಾಗೂ 65 ಇಂಟಿಮಿಡೇಟರ್ಸ್ ಅನ್ನ ನಾವು ಈಗಾಗಲೇ ಐಡೆಂಟಿಫೈ ಮಾಡಿದೀವಿ. ಇದನ್ನ ಮಾಡಬೇಕಾದ್ರೆ ಸೆಕ್ಟರ್ ಆಫೀಸರ್ ಪೊಲೀಸ್ ಟೀಮ್ ಎಲ್ಲ ಸೇರಿ ಹಿಂದಿನ ಎಲೆಕ್ಷನ್ ಅಥವಾ ಅದಕ್ಕೆ ಹಿಂದೆ ಆಗಿದ ಎಲೆಕ್ಷನ್ ಅಲ್ಲಿ ಅಥವಾ ಯಾವ್ದಾದ್ರು ಹಿಸ್ಟ್ರಿ ಶೀಟರ್ ಬೇಸ್ ಮೇಲೆ ಎಲ್ಲಿ ಎಲ್ಲಿ ಏನಾದ್ರೂ ಭಯ ಇದ್ದಿದ್ದನ್ನ ಐಡೆಂಟಿಫೈ ಮಾಡಿ ಅದಕ್ಕೆ ತಕ್ಕಂತೆ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಅವ್ರಿಗೆ ಬೌಂಡ್ ಓವರ್ ಮಾಡಿರ್ಬೋದು ಅಥವಾ ಒಂದೊಂದು ಕೇಸ್ ಅಲ್ಲಿ ಎಕ್ಸ್ಟರ್ನ್ಮೆಂಟ್ ಅಂದ್ರೆ ಗಡಿಪಾಡು ಕೂಡ ಈಗಾಗಲೇ ಮಾಡಲಾಗಿದೆ. ಮುಂದಿನ ದಿನಗಳಿಗೆ ಕೂಡ ಮಾಡ್ತೀವಿ. ಈಗ ತಮ್ಮೆಲ್ಲರೂ ಗೊತ್ತಿದಾಗೆ ಭಾರತ ಚುನಾವಣಾ ಆಯೋಗದು ಡೆಕ್ಲರೇಷನ್ ಬಂದ ಕೂಡಲೇ, ಎಲೆಕ್ಷನ್ ಶೆಡ್ಯೂಲ್ ಬಂದ ಕೂಡಲೇ ಮಾದರಿ ನೀತಿ ಸಮಿತಿ ಜಾರಿಯಲ್ಲಿ ಇರುತ್ತೆ. ಸೊ ಈ ಮಾದರಿ ನೀತಿ ಸಮಿತಿಯನ್ನ ನಾವು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಈಗಾಗಲೇ ನಮ್ಮ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟಾರೆ 3 ಸ್ಟಾಟಿಕ್ ಸರ್ವಿಸ್ ಟೀಮ್ಗಳನ್ನ ನಾವು ಇದನ್ನ ಮಾಡಿದೀವಿ. ಈಗ ಚೆಕ್ ಪೋಸ್ಟ್ ಹೇಳಬೇಕಾದ್ರೆ ಒಟ್ಟಾರೆ ನಮ್ಮ ಜಿಲ್ಲೆ ಸಂಬಂಧಪಟ್ಟಾಗಿ ಇದನ್ನ ನಾವು ಜಿಲ್ಲಾವಾರು ಲೆಕ್ಕ ಇಟ್ಕೋತೀವಿ. ಬಿಕಾಸ್ ವಿಜಯನಗರ ಜಿಲ್ಲಾ ಸಂಬಂಧಪಟ್ಟಾಗೆ ವಿಜಯನಗರ ಜಿಲ್ಲಾಧಿಕಾರಿ ಜಿಲ್ಲಾ ಚುನಾವಣಾಧಿಕಾರಿಗಳು ಅವರು ಜಿಲ್ಲೆ ಸಂಬಂಧಪಟ್ಟಾಗೆ ಚೆಕ್ ಪೋಸ್ಟ್ ಗಳನ್ನ ಅವರು ಮ್ಯಾನ್ ಪವರ್ ಮತ್ತು ಪೊಲೀಸ್ ಫೋರ್ಸ್ ಅನ್ನ ಪ್ರೊವೈಡ್ ಮಾಡ್ತಾರೆ. ನಮ್ಮ ಜಿಲ್ಲೆ ಸಂಬಂಧಪಟ್ಟಾಗೆ 5 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಸೇರಿ ಒಟ್ಟಾರೆ ಇಂಟರ್ ಡಿಸ್ಟ್ರಿಕ್ಟ್ ಅಂದ್ರೆ ಬಿಟ್ವೀನ್ 2 ಡಿಸ್ಟ್ರಿಕ್ಟ್ ಒಟ್ಟಾರೆ ನಮ್ಮಲ್ಲಿ 7 ಚೆಕ್ ಪೋಸ್ಟ್ ಇದೆ. ಕಂಪ್ಲಿಯಲ್ಲಿ ಒಂದು ಸಿಂಧಗಿರಿ ಅಂತ ಇಂಟರ್ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ತಮ್ಮೆಲ್ಲರೂ ಗೊತ್ತಿದ್ದಾಗೆ 92 ಸಿರುಗುಪ್ಪ ವಿಧಾನಸಭಾ ಕ್ಷೇತ್ರ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಸೇರುತ್ತದೆ. ಸೊ 91 ಈ ಕಂಪ್ಲಿಯಲ್ಲಿ ಸಿಂಧಗಿರಿ ಇಂಟರ್ ಚೆಕ್ ಪೋಸ್ಟ್ ಇದೆ. ಇಂಟರ್ ಡಿಸ್ಟ್ರಿಕ್ಟ್ ಕಂಪ್ಲಿ ಬ್ರಿಡ್ಜ್ ಗಂಗಾವತಿ ತಾಲೂಕಾ ಸೇರಿದ್ದು, ದೇವಲಾಪುರ ಉಪ್ಪಾರಹಳ್ಳಿ ಸರ್ಕಲ್ ವಿಜಯನಗರ ಡಿಸ್ಟ್ರಿಕ್ಟ್ ಸಂಬಂಧಪಟ್ಟದ್ದು. ಸಿರುಗುಪ್ಪ 92 ಸಿರುಗುಪ್ಪದಲ್ಲಿ ಇಂಟರ್ ಡಿಸ್ಟ್ರಿಕ್ಟ್ ಯಾವುದು ಚೆಕ್ ಪೋಸ್ಟ್ ಇಲ್ಲ, ಅಂದ್ರೆ ವಿದಿನ್ ಡಿಸ್ಟ್ರಿಕ್ಟ್ ಯಾವುದು ಚೆಕ್ ಪೋಸ್ಟ್ ಇಲ್ಲ. ಇಂಟರ್ ಡಿಸ್ಟ್ರಿಕ್ಟ್ ಅಂದ್ರೆ 2 ಡಿಸ್ಟ್ರಿಕ್ಟ್ ಸೇರಿ ಒಂದು ಇಬ್ರಾಹಿಂಪುರ ವಿಲೇಜ್ ಅಲ್ಲಿ ರಾಯಚೂರು ಡಿಸ್ಟ್ರಿಕ್ಟ್ ಸಿಂಧನೂರು ತಾಲೂಕಿಗೆ ಸೇರಿದಂತು, ಮತ್ತು ಇಂಟರ್ ಸ್ಟೇಟ್ 4 ಚೆಕ್ ಪೋಸ್ಟ್ ಈಗಾಗಲೇ ನಾವು ಸಿರುಗುಪ್ಪ 92 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಐಡೆಂಟಿಫೈ ಮಾಡಿದೀವಿ. ಅದರಲ್ಲಿ ಇಟಗಿಹಾಳು ವಿಲೇಜ್ ಅಲ್ಲಿ ಇರ್ತಕ್ಕಂಥ ಇಟಗಿಹಾಳು ಚೆಕ್ ಪೋಸ್ಟ್, ಮತ್ತು ಒಟ್ಟು 3 ವಾಣಿ ಚೆಕ್ ಪೋಸ್ಟ್ ಮಟ್ಸುಗೂರು ವಿಲೇಜ್ ಅಲ್ಲಿ ಇದೆ, ಮತ್ತು ಕೆ ಬೆಳಗಲ್ ವಿಲೇಜ್ ಅಲ್ಲಿ 4 ಇಂಟರ್ ಸ್ಟೇಟ್ ಅಂದ್ರೆ ನಮ್ಗೆ ನಮ್ಮ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆಂಧ್ರ ಪ್ರದೇಶದಿಂದ ಕರ್ನೂಲ್ ಮತ್ತು ಅನಂತಪುರ್ ಡಿಸ್ಟ್ರಿಕ್ಟ್ ನಮ್ಗೆ ಬಾರ್ಡರ್ ಇರುತ್ತೆ. ಸೊ ಅಲ್ಲಿ ಕೂಡ ನಾವು ಇಂಟರ್ ಚೆಕ್ ಪೋಸ್ಟ್ ಮಾಡಿದೀವಿ. 93 ಬಳ್ಳಾರಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಸಂಬಂಧಪಟ್ಟಾಗೆ 7 ಇಂಟರ್ ಸ್ಟೇಟ್ ಚೆಕ್ ಪೋಸ್ಟ್ ಇದೆ. ಯಾವುದು ಇಂಟರ್ ಡಿಸ್ಟ್ರಿಕ್ಟ್ ಅಥವಾ ಇಂಟರ್ ಡಿಸ್ಟ್ರಿಕ್ಟ್ ಯಾವುದು ಚೆಕ್ ಪೋಸ್ಟ್ ಇಲ್ಲ. ಅಲ್ಲಿ ಹಲ್ಕುಂದಿ ಚೆಕ್ ಪೋಸ್ಟ್ ಇದೆ ಬೆಂಗಳೂರಲ್ಲಿ ಎತ್ತಿನ ಬುದ್ದಿಹಾಳ, ರೂಪನಗುಡಿ, ಜೋಳದ ರಾಶಿ, ಕರೆಕಳ್ಳು, ಸಿಂಧವಾಳ ಮತ್ತು ಬೊಮ್ಮಣ್ಣಹಾಳು. ಈ 7 ಚೆಕ್ ಪೋಸ್ಟ್ ಗಳು ನಮ್ಮ ಇಂಟರ್ ಸ್ಟೇಟ್ ಚೆಕ್ ಪೋಸ್ಟ್ ಆಗಿದೆ. ಈಗಾಗಲೇ ಎಲ್ಲ ಕಡೆ ಚೆಕ್ ಪೋಸ್ಟ್ ಅನ್ನು ನಾವು ಓಪನ್ ಮಾಡಿದೀವಿ. ಮತ್ತು 94 ಬಳ್ಳಾರಿ ಸಿಟಿಯಲ್ಲಿ ಎಲ್ಲ ಇಂಟರ್ ಡಿಸ್ಟ್ರಿಕ್ಟ್ ಅಂದ್ರೆ ವಿದಿನ್ ಡಿಸ್ಟ್ರಿಕ್ಟ್ ಚೆಕ್ ಪೋಸ್ಟ್ ಇದೆ. ಕಾನಿಕಲ್ ರೋಡ್ ಬೈಪಾಸ್, ಸಿರುಗುಪ್ಪ ರೋಡ್,
ಮೋಕ ರೋಡ್ ಕೆಇಬಿ ಸರ್ಕಲ್, ರೂಪಿನಗುಡಿ ರೋಡ್ ದುರ್ಗಾ ಸರ್ಕಲ್, ಅನಂತಪುರ್ ರೋಡ್ ಬೈಪಾಸ್ ಸರ್ಕಲ್. ಸೊ ಈ ಐದು ಇಂಟ್ರಾ ಡಿಸ್ಟ್ರಿಕ್ಟ್ ಚೆಕ್ ಪೋಸ್ಟ್ ಮಾಡಿದ್ದೀವಿ ಮತ್ತು ಸಂಡೂರು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ವ್ಯಾಪ್ತಿಯಲ್ಲಿ ನಾಲ್ಕು ಚೆಕ್ ಪೋಸ್ಟ್ ಬರುತ್ತೆ. ಒಂದು ಇಂಟ್ರಾ ಡಿಸ್ಟ್ರಿಕ್ಟ್, ವಿದಿನ್ ಡಿಸ್ಟ್ರಿಕ್ಟ್ ಜಿಂದಲ್ ಏರ್ಪೋರ್ಟ್ ಇರುತ್ತೆ, ಮತ್ತು ಮೊಟಲ್ಕುಂಟ ಚಿತ್ರದುರ್ಗ ಜಿಲ್ಲೆಗೆ ಸೇರುವಂತದ್ದು, ಮತ್ತು ಇಂಟರ್ ಸ್ಟೇಟ್ ಜಿ ಬಸಾಪುರ ಮತ್ತು ಎಂ ಗಂಗ್ಲಾಪುರ. ಸೊ ಒಟ್ಟಾರೆ ನಮ್ಮ ಜಿಲ್ಲೆಯಲ್ಲಿ ಏಳು ಇಂಟ್ರಾ ಡಿಸ್ಟ್ರಿಕ್ಟ್ ವಿದಿನ್ ಡಿಸ್ಟ್ರಿಕ್ಟ್ ಚೆಕ್ ಪೋಸ್ಟ್, ನಾಲ್ಕು ಇಂಟರ್ ಡಿಸ್ಟ್ರಿಕ್ಟ್ ಬಿಟ್ವೀನ್ ಟೂ ಡಿಸ್ಟ್ರಿಕ್ಟ್ ಚೆಕ್ ಪೋಸ್ಟ್, ಮತ್ತು 13 ಇಂಟರ್ ಅಂತರಾಜ್ಯ ಚೆಕ್ ಪೋಸ್ಟ್ಗಳು. ಒಟ್ಟಾರೆ 24 ಚೆಕ್ ಪೋಸ್ಟ್ಗಳನ್ನ ನಾವು ಈಗಾಗಲೇ ಕಾರ್ಯಾಚರಣೆಗೆ ತಂದಿದ್ದೀವಿ. ಈಗ ಇದನ್ನ ನೀತಿ ಸಮಿತಿಯನ್ನ ಏರ್ಪಡಿಸಲಿಕ್ಕೆ ನಾವು ಈಗಾಗಲೇ ಟೀಮ್ಗಳನ್ನ ಮಾಡಿದ್ದೀವಿ. ನಮ್ಮ ಬಳ್ಳಾರಿ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಒಟ್ಟಾರೆ 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಸೇರಿ 167 ಸೆಕ್ಟರ್ ಆಫೀಸ್ ಅನ್ನ ನಾವು ಈಗಾಗಲೇ ನೇಮಕಾತಿ ಮಾಡಿದ್ದೀವಿ. 26 ಫ್ಲೈಯಿಂಗ್ ಸ್ಕ್ವಾಡ್, 30 ಸ್ಟಾಟಿಕ್ ಸರ್ವೆಲೆನ್ಸ್ ಟೀಮ್, ಮತ್ತು 18 ವಿಡಿಯೋ ಸರ್ವೆಲೆನ್ಸ್ ಟೀಮ್ ಅನ್ನ ನಾವು ಈಗಾಗಲೇ ತಂಡವನ್ನು ರಚಿಸಿದ್ದೀವಿ. ಮತ್ತು ವಿಡಿಯೋ ವಿಯಿಂಗ್ ಟೀಮ್, ತಮ್ಮೆಲ್ಲರೂ ಗೊತ್ತಿದ್ದಾಗೆ ಒಂದು ಆರೋ ಹಂತದಲ್ಲಿ ಒಂದು ವಿಡಿಯೋ ವಿಯಿಂಗ್ ಟೀಮ್ ಇರುತ್ತೆ. ಸೊ ಎ ಆರೋ ಹಂತದಲ್ಲಿ ಒಂದು ವಿಡಿಯೋ ವಿಯಿಂಗ್ ಟೀಮ್ ಇರುತ್ತೆ, ಅದು 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಸೇರಿ 8 ವಿಡಿಯೋ ವಿಯಿಂಗ್ ಟೀಮ್ ಅನ್ನು ನಾವು ಈಗಾಗಲೇ ಫಾರ್ಮ್ ಮಾಡಿದ್ದೀವಿ. ಮತ್ತು ಈ ಎಕ್ಸ್ಪೆಂಡಿಚರ್ ಅನ್ನ ನೋಡ್ಲಿಕ್ಕೆ 10 ಟೀಮ್ಗಳನ್ನ ಈಗಾಗಲೇ ನಾವು ಫಾರ್ಮ್ ಮಾಡಿದ್ದೀವಿ. ಅಕೌಂಟ್ ಟೀಮ್ ಅನ್ನ 8 ಮಾಡಿದ್ದೀವಿ. ಸಿಬ್ಬಂದಿಗಳನ್ನ ಮತಗಟ್ಟೆಗಳನ್ನ ನೋಡ್ಲಿಕ್ಕೆ ನಮ್ಮ ಮತಗಟ್ಟೆ ಸಿಬ್ಬಂದಿಗಳನ್ನ ಒಟ್ಟಾರೆ ನಮ್ಮ ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ 9474 ಸಿಬ್ಬಂದಿಯನ್ನ ನಾವು ಈಗಾಗಲೇ ಗುರುತಿಸಿದೀವಿ. ಅದರಲ್ಲಿ ಮತಗಟ್ಟವಾರ ಟಿ ಆರ್ ಓಗಳು 1409 ನಾವು ಈಗಾಗಲೇ ಐಡೆಂಟಿಫೈ ಮಾಡಿದ್ದು. ಎಲ್ಲರೂ ಗೊತ್ತಿದ್ದಾಗೆ ಎಲೆಕ್ಷನ್ ಕಮಿಷನ್ ಗೈಡ್ಲೈನ್ಸ್ ಪ್ರಕಾರ 120% ಅಂದ್ರೆ ವಿತ್ ರಿಸರ್ವ್ ನಾವು ಐಡೆಂಟಿಫೈ ಮಾಡ್ಕೋಬೇಕು. ಹಾಗಾಗಿ ನಾವು 1409 ಟಿ ಆರ್ ಓಗಳನ್ನ ಈಗಾಗಲೇ ಐಡೆಂಟಿಫೈ ಮಾಡಿದ್ದೀವಿ. ಮತ್ತು ಎ ಪಿ ಆರ್ ಓಗಳು 2172, ಪ್ರಿಸೈಡಿಂಗ್ ಆಫೀಸರ್ ಅಸಿಸ್ಟೆಂಟ್ ಪ್ರಿಸೈಡಿಂಗ್ ಆಫೀಸರ್ ಜೊತೆಗೆ ಪೋಲಿಂಗ್ ಆಫೀಸರ್ ಇರ್ತಾರೆ ಪಿ ಓಗಳು, ಅದು 4344. ಒಂದು ಮತಗಟ್ಟೆಯಲ್ಲಿ 2 ಪೋಲಿಂಗ್ ಆಫೀಸರ್ ಇರ್ತಾರೆ, ಹಾಗಾಗಿ 4344. ಒಟ್ಟಾರೆ 9474 ಸಿಬ್ಬಂದಿಗಳನ್ನ ನಾವು ಈಗಾಗಲೇ ಗುರುತಿಸಿದ್ವಿ. ಈಗ ತಮ್ಮೆಲ್ಲರೂ ಗೊತ್ತಿದ್ದಾಗೆ ಅಸೆಂಬ್ಲಿ ವೈಸ್ ವಿಧಾನಸಭಾ ಕ್ಷೇತ್ರ ವೈಸ್ ಒಂದು ಸ್ಟ್ರಾಂಗ್ ರೂಮ್ ನಾವು ಮಾಡ್ತೀವಿ. ಆಮೇಲೆ ಒಂದು ಎಲ್ಲ ಪಿ ಆರ್ ಓ ಪೋಲಿಂಗ್ ಆಫೀಸರ್ಸ್ಗೆ 2 ರೌಂಡ್ ಟ್ರೈನಿಂಗ್ ಕೊಡ್ತೀವಿ ಬಿಫೋರ್ ಎಲೆಕ್ಷನ್, ಮತ್ತು ಕಮಿಷನಿಂಗ್ ಆಫ್ ಇ ವಿ ಎಂ ಜೊತೆಗೆ ಮಸ್ಟಿಂಗ್ ಅಂಡ್ ಡಿಮಸ್ಟಿಂಗ್. ಸೊ 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಸೇರಿ 88 ಹಡಗಲಿಯಲ್ಲಿ ಎಸ್ ಆರ್ ಎಂ ಪಿ ಪಿ ಗವರ್ಮೆಂಟ್ ಫಸ್ಟ್ ಕಾಲೇಜ್ ಅಲ್ಲಿ ಟ್ರೈನಿಂಗ್ ಮತ್ತು ಮಸ್ಟಿಂಗ್ ಡಿಮಸ್ಟಿಂಗ್ ಅಲ್ಲೇ ನಡೆಯುತ್ತೆ. ಹಗರಿಭೂಮಿನಲ್ಲಿ 89 ಜಿ ವಿ ಪಿ ಪಿ ಫಸ್ಟ್ ಗ್ರೇಡ್ ಕಾಲೇಜ್ ರಾಮನಗರ ಪ್ಲೇಸ್ ಆಫ್ ಟ್ರೈನಿಂಗ್ ಮಸ್ಟಿಂಗ್ ಹಾಗೂ ಡಿಮಸ್ಟಿಂಗ್ ಅಲ್ಲೇ ನಡೆಯುತ್ತೆ. 90 ವಿಜಯನಗರ ಎಲ್ ಎಫ್ ಎಸ್ ಸ್ಕೂಲ್ ಸಂಡೂರ್ ರೋಡ್ ಅಲ್ಲೇನೆ ಮಸ್ಟಿಂಗ್ ಹಾಗೂ ಡಿಮಸ್ಟಿಂಗ್ ಕೂಡ ನಡೆಯುತ್ತೆ. 91 ಕಂಪ್ಲಿ ಸೆಂಟ್ ಫಿಲೋಮಿನಾ ಪಬ್ಲಿಕ್ ಸ್ಕೂಲ್ ನಿಯರ್ ಎಸ್ ಪಿ ಸರ್ಕಲ್ ಬಳ್ಳಾರಿ ಮಸ್ಟಿಂಗ್ ಹಾಗೂ ಡಿಮಸ್ಟಿಂಗ್ ಕೂಡ ಅಲ್ಲೇ ಮಾಡ್ತೀವಿ. 93 ಬೆಲ್ಲಾರಿ, ಇದಕ್ಕೆ ಗವರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್ ಬಳ್ಳಾರಿಯಲ್ಲಿ ನಾವು ಈಗಾಗಲೇ ಮಸ್ಟಿಂಗ್ ಡಿಮಸ್ಟಿಂಗ್ ಹಾಗೂ ಟ್ರೈನಿಂಗ್ ಕಾರ್ಯಗಳನ್ನು ಏರ್ಪಡಿಸಲಿಕ್ಕೆ ಪ್ಲಾನ್ ಮಾಡಿದ್ದೀವಿ. 94 ಬೆಲ್ಲಾರಿ ಸಿಟಿ ಸೇಂಟ್ ಜಾನ್ಸ್ ಪಿ ಯು ಕಾಲೇಜ್, 95 ಸಂಡೂರ್ ಗವರ್ಮೆಂಟ್ ಡಿಗ್ರಿ ಕಾಲೇಜ್ ಸಂಡೂರಲ್ಲಿ, 96 ಕೂಡ್ಲಿಗಿ ಗವರ್ಮೆಂಟ್ ಯುನೈಟೆಡ್ ಪ್ರೀ ಗ್ರಾಜುಯೇಟ್ ಕಾಲೇಜ್ ಕೂಡ್ಲಿಗಿ. ಈ ಒಟ್ಟಾರೆ ಕೌಂಟಿಂಗ್ಗೆ ನಾವು ರೈಮ್ಯಾಕ್ ಇಂಜಿನಿಯರಿಂಗ್ ಕಾಲೇಜ್ ಬಳ್ಳಾರಿ ಸಿಟಿಯಲ್ಲಿ ನಾವು ಈಗಾಗಲೇ ಪ್ಲಾನ್ ಮಾಡಿದ್ದೀವಿ. ಸೊ ತಮ್ಮೆಲ್ಲರೂ ಗೊತ್ತಿದ್ದಾಗೆ ನಿನ್ನೆಯಿಂದನೇ ಮಾದರಿ ನೀತಿ ಸಮಿತಿ ಜಾರಿಯಲ್ಲಿ ಆಗಿದ್ದರಿಂದ ಈಗಾಗಲೇ 24 ತಾಸು ಒಳಗಡೆ, 48 ತಾಸು ಒಳಗಡೆ ಮತ್ತು 72 ತಾಸು ಒಳಗಡೆ ಏನು ನಾವು ಒಂದು ಎಲೆಕ್ಷನ್ ಅನೌನ್ಸ್ ಆದ ಕೂಡಲೇ ಗವರ್ಮೆಂಟ್ ಬಿಲ್ಡಿಂಗ್ ಇರ್ಬೋದು, ಪಬ್ಲಿಕ್ ಸ್ಪೇಸ್ ಇರ್ಬೋದು, ಪ್ರೈವೇಟ್ ಸ್ಪೇಸ್ ಇರ್ಬೋದು, ಅದಕ್ಕೆ 24 ತಾಸು, 48 ತಾಸು ಮತ್ತು 72 ತಾಸದು ಟೈಮ್ ಲೈನ್ ಕೊಟ್ಟಿರ್ತಾರೆ. ಅದರ ತಕ್ಕಂತೆ ಈಗಾಗಲೇ ಗವರ್ಮೆಂಟ್ ಬಿಲ್ಡಿಂಗ್ಗಳನ್ನು ಯಾವುದೇ ರಾಜಕಾರಣಿಯವರ ಹೆಸರು ಚಿತ್ರ
ಹಾಗೂ ಒಂದು ವೇಳೆ ಚಿನ್ನ ಇದ್ರೆ ಅದನ್ನ ನಾವು ಈಗಾಗಲೇ ಅದನ್ನ ಮಾಸ್ಕ್ ಮಾಡಿದೀವಿ ಅಥವಾ ಅದನ್ನ ತೆಗೆದಿದ್ದೀವಿ. ಹಾಗೂ ಎಲ್ಲ ಚೀಫ್ ಆಫೀಸರ್, ಪಟ್ಟಣ ಪ್ರದೇಶ ಆಯುಕ್ತರು, ಫೈರ್ ಆಯುಕ್ತರು ಮತ್ತು ನಮ್ಮ ಬಳ್ಳಾರಿ ಕಾರ್ಪೊರೇಷನ್ ಕಮಿಷನರ್ಗೆ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಪಿ ಡಿ ಒಗಳಿಗೆ ಈಗಾಗಲೇ ನಾವು ನಿವೇಶನ ಕೊಟ್ಟಿದ್ದೀವಿ. ತಾಲೂಕಾ ಮಟ್ಟದಲ್ಲಿ ಇ ಒ ಪಂಚಾಯತಿ ತಾಲೂಕಾ ಪಂಚಾಯತಿ ಎಂ ಸಿ ಸಿ ನೋಡಲ್ ಆಫೀಸರ್ ಆಗಿರ್ತಾರೆ ಅವರು, ಹಾಗೂ ನಮ್ಮ ತಹಸೀಲ್ದಾರ್ಗಳು ಇಬ್ಬರು ಸೇರಿ ಈ ನೀತಿ ಸಮಿತಿಯಲ್ಲಿ ಏನೇನು ಆಕ್ಷನ್ ಆಗಬೇಕು ಅದಕ್ಕೆ ನಾವು ಈಗಾಗಲೇ ಅವ್ರಿಗೆ ನಿರ್ದೇಶನ ಕೊಟ್ಟಿದ್ದೀವಿ. ಇಲ್ಲಿ ಬರೋಕ್ಕೂ ಮುಂಚೆ ನಾವು ಈಗಾಗಲೇ ಪೊಲಿಟಿಕಲ್ ಪಾರ್ಟಿ ಜೊತೆ ಒಂದು ಮೀಟಿಂಗ್ ಮಾಡಿಕೊಂಡು ಅವ್ರಿಗೂ ಕೂಡ ನೀತಿ ಸಮಿತಿ ಇರುವಾಗ ಯಾವ ರೀತಿ ಕ್ಯಾನ್ವಾಸಿಂಗ್ ಮಾಡಬೇಕು, ಯಾವ ರೀತಿ ಪರ್ಮಿಷನ್ ತಗೋಬೇಕು, ಯಾವುದೇ ಅನಾಥಿಕ ಚಟುವಟಿಕೆ ಆಗಲಿ ಅಥವಾ ಯಾವುದೇ ಪ್ರಲೋಭನ ಆಗಲಿ ಅದನ್ನ ಕೊಡಬಾರ್ದು ಅಂತ ಹೇಳಿ ನಾವು ಈಗಾಗಲೇ ಅವ್ರಿಗೂ ಕೂಡ ತಿಳಿಸಿದೀವಿ. ಅವ್ರ ಮುಖಾಂತರ ಅವರು ಪಾರ್ಟಿ ಪಕ್ಷದವ್ರಿಗೂ ಕೂಡ ಇದನ್ನ ತಿಳಿಸ್ಲಿಕ್ಕೆ ನಾವು ಈಗಾಗಲೇ ಅವ್ರಿಗೆ ನಿರ್ದೇಶನ ಕೊಟ್ಟಿದ್ದೀವಿ. ಈ ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರ ಸಹಯೋಗದೊಂದಿಗೆ ಮತ್ತು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತಿ, ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಒಟ್ಟಾರೆ ಆಸ್ ಅ ಟೀಮ್ ಈ ಒಂದು ಚುನಾವಣೆ ಕೆಲಸವನ್ನ ನಾವು ಸರಿಯಾಗಿ ಮಾಡ್ತೀವಿ ಅಂತ ತಮ್ಮೆಲ್ಲರಿಗೂ ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಡೇ ಆಫ್ ನಾಮಿನೇಷನ್ ಕಿಂತ 12 ದಿವಸ ಮುಂಚೆ, ಸೊ 9ನೇವರೆಗೆ, 19 ಲಾಸ್ಟ್ ಡೇಟ್ ಆಗಿದ್ದರಿಂದ 9ವರೆಗೆ ನಾವು 10 ಡೇಸ್ ನೀವು ಅರ್ಜಿ ಯಾವಾಗ್ಲೂ ಕೊಡಬಹುದು. ಆದ್ರೆ ಈ ಲೋಕಸಭಾ ಚುನಾವಣೆಗೆ 9 ಏಪ್ರಿಲ್ ಒಳಗಡೆ ಅರ್ಜಿ ಕೊಟ್ರೆ ಅದನ್ನ ನಾವು ವಿಲೇವಾರಿ ಮಾಡ್ತೀವಿ. ಅದಾದ್ಮೇಲೆ ಬಂದ್ರೆ ನಾವು ಫ್ರೀಸಿಂಗ್ ಆಫ್ ಪೀರಿಯಡ್ ಅಂತ ಇರ್ತವೆ, ಅದನ್ನ ನಾವು ಕನ್ಸಿಡರ್ ಮಾಡಲ್ಲ. ಎಲೆಕ್ಷನ್ ಮುಗಿದ ಕೂಡಲೇ ಮತ್ತೆ ಅದನ್ನ ಕ್ಲಿಯರ್ ಮಾಡ್ತೀವಿ. ಹೌದು, ಆಗಿದೆ, ನಿರ್ಮಾಣನೂ ಮಾಡಲಾಗಿದೆ, ಈಗಾಗಲೇ ಸಿಬ್ಬಂದಿಗಳು ಕೂಡ ನೇಮಕ ಮಾಡಲಾಗಿದೆ. ನಾವು ನಿನ್ನೆಯಿಂದನೇ ವಾಟ್ಸ್ಆ್ಯಪ್ ಅಲ್ಲಿ ಎಲ್ಲಾ ಚೆಕ್ ಪೋಸ್ಟ್ ಗಳಲ್ಲಿ ಸಿಬ್ಬಂದಿಗಳು ಹೋಗಿದ್ದಾರೆ ಏನಂತ ಚೆಕ್ ಮಾಡ್ತಾ ಇದೀವಿ. ಇದಾದ್ಮೇಲೆ ನಾನು ಮತ್ತು COZP ಅವರು, ಪೊಲೀಸ್ ಇಲಾಖೆದವರು ಹೋಗಿ ಪ್ರತಿ ಚೆಕ್ ಪೋಸ್ಟ್ ಗಳನ್ನ ಕಡ್ಡಾಯವಾಗಿ ಓಪನ್ ಆಗಿದೆಯಾ, ಅಲ್ಲಿ ಮೂಲಭೂತ ಸೌಕರ್ಯ, ಡ್ರಿಂಕಿಂಗ್ ವಾಟರ್ ಇರಬಹುದು, ಫ್ಯಾನ್ಸ್ ಇರಬಹುದು, ಟೇಬಲ್ಸ್, ಚೇರ್ಸ್, ಎಲೆಕ್ಟ್ರಿಸಿಟಿ ಕನೆಕ್ಷನ್, ಮತ್ತು ಒಂದು ಚೆಕ್ ಪೋಸ್ಟ್ ಅಲ್ಲಿ 3 ಜನ ಇರ್ತಾರೆ. ಇಲ್ಲ, ಸಿವಿಲ್ ಇಲಾಖೆ, ಪೊಲೀಸ್ ಇಲಾಖೆ, ಎಕ್ಸೈಸು ಎಲ್ಲ ಸೇರಿ ಒಂದು ಇಂಟಿಗ್ರೇಟೆಡ್ ಚೆಕ್ ಪೋಸ್ಟ್ ಅನ್ನ ಮಾಡಬೇಕು ಅಂತ ಎಲೆಕ್ಷನ್ ಕಮಿಷನ್ ಗೈಡ್ಲೈನ್ಸ್ ಆಗಿದ್ದರಿಂದ ನಮ್ಮಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳನ್ನ 3 ಜನ ಒಂದು ಚೆಕ್ ಪೋಸ್ಟ್ಗೆ ಹಾಕ್ತೀವಿ. ಸ್ಟಾಫ್ನು ಇರ್ಬೋದು, ಏನು ಅವೈಲೇಬಿಲಿಟಿ ಪ್ರಕಾರ ಮಾಡ್ತೀವಿ. ಆಮೇಲೆ ತಮ್ಗೆ ಗೊತ್ತಿದಾಗೆ ಅಲ್ಲಿ ಇರ್ತಕ್ಕಂಥ ಸ್ಟಾಟಿಕ್ ಚೆಕ್ ಪೋಸ್ಟ್ ಆಗ್ಲಿ ಅಥವಾ ಫ್ಲೈಯಿಂಗ್ ಸ್ಕ್ವಾಡ್ ಆಗ್ಲಿ ಅದರಲ್ಲಿ ಒಬ್ಬರು ಟೀಮ್ ಲೀಡರ್ಗೆ ನಾವು ಈಗಾಗಲೇ ಮ್ಯಾಜಿಸ್ಟ್ರೇಟ್, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಪವರ್ ಅನ್ನೂ ಕೊಟ್ಟಿದ್ದೀವಿ. ಯಾಕೆಂದ್ರೆ ಯಾವುದೇ ಒಂದು ವೆಹಿಕಲ್ ಅನ್ನ ಚೆಕ್ ಮಾಡಬೇಕಾದ್ರೆ ಅವ್ರಿಗೆ ಮ್ಯಾಜಿಸ್ಟೀರಿಯಲ್ ಪವರ್ ಇರಬೇಕು. ಹಾಗಾಗಿ ಹೋಮ್ ಡಿಪಾರ್ಟ್ಮೆಂಟ್ ಇಂದ, ಒಳ್ಳಾಡತನ ಇಲಾಖೆಯಿಂದ ಈಗಾಗಲೇ ಪರ್ಮಿಷನ್ ತಗೊಂಡು ಅವ್ರ ಹೆಸರನ್ನ ಕೂಡ ನಾವು ಇನ್ ಒನ್ ಶಿಫ್ಟ್ ಈ ಶಿಫ್ಟ್ ಅಲ್ಲಿ ಈಗ ಅಲ್ಲಿ ಇರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗಳನ್ನ ತಮಗೆ ಗೊತ್ತಿದ್ದಾಗೆ ಇಂಟರ್ ಸ್ಟೇಟ್ ಚೆಕ್ ಪೋಸ್ಟ್ಗೆ ಮುಂದಿನ ದಿನಗಳಲ್ಲಿ CAPF ಅಂದ್ರೆ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ಕೂಡ ಬರ್ತದೆ, ಅವರು ಇನ್ ಅಡಿಷನ್ ಟು ಅವರ್ ಸ್ಟಾಫ್. ಸೊ ಎಲೆಕ್ಷನ್ ನೋಡಿಕೊಂಡು ಎಲೆಕ್ಷನ್ ಕಮಿಷನ್ ಮತ್ತು ನಮ್ಮ CA ಆಫೀಸ್ ಇಂದ ಇನ್ಸ್ಟ್ರಕ್ಷನ್ ಪ್ರಕಾರ ಇಂಟರ್ ಸ್ಟೇಟ್ ಚೆಕ್ ಪೋಸ್ಟ್ಗೆ ಮತ್ತು ಯಾವ್ದಾದ್ರೂ ಸೆನ್ಸಿಟಿವ್ ಏರಿಯಾ ಇದ್ರೆ ಅಲ್ಲಿ ಕೂಡ ನಾವು ಪ್ಯಾರಾಮಿಲಿಟರಿ ಫೋರ್ಸಸ್ ಅನ್ನ ಹಾಕ್ತೀವಿ. ಸೊ ಅಂತ ಸಂದರ್ಭದಲ್ಲಿ ಅಲ್ಲಿ ಮ್ಯಾನ್ ಪವರ್ ಜಾಸ್ತಿ ಆಗೇ ಆಗುತ್ತೆ. ಅಲ್ಲ, ಶಿಫ್ಟ್ ವೈಸ್ ಇರ್ತಾರೆ. ಈಗ ಉದಾಹರಣೆಗೆ ಪೊಲೀಸ್ ಅಂತೂ ಖಂಡಿತ ಪ್ರತಿ ಶಿಫ್ಟ್ ಅಲ್ಲಿ ಒಬ್ರೊಬ್ರು ಪ್ರೆಸೆಂಟ್ ಇರ್ತಾರೆ. ಜೊತೆಗೆ ನಮ್ಮ ಈಗಾಗಲೇ ಜಿಲ್ಲಾ ಚುನಾವಣಾಧಿಕಾರಿ ವತಿಯಿಂದ ಒಂದು ಚೆಕ್ ಪೋಸ್ಟ್ಗೆ ನಾವು 2-3 ಜನ ಈಗಾಗಲೇ ನೇಮಕ ಮಾಡಿದೀವಿ ಶಿಫ್ಟ್ ವೈಸ್. ಸೊ ಒಂದು ಶಿಫ್ಟ್ ಅಲ್ಲಿ ಮಿನಿಮಮ್ ಅಂದ್ರೆ 3 ಜನ ಇರ್ತಾರೆ. ಇದೆ, ಕೊಡ್ತೇನೆ ಇನ್ಫಾರ್ಮೇಶನ್ ಕೊಡ್ತೇನೆ. ನಮ್ಮ ಹತ್ರ ಇದೆ, ಈ 18-19 ವರ್ಷ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಹೊಸ ವೋಟರ್ ಐ ಥಿಂಕ್ 1 ಲಕ್ಷ ಏನೋ ಇರ್ಬೋದು. ವಿಲ್ ಗಿವ್ ಯು ದ ಎಕ್ಸಾಕ್ಟ್ ಇನ್ಫಾರ್ಮೇಶನ್. ಹಂಗೆ ಕೊಡ್ತೇನೆ, ಹಂಗೆ ಕೊಡ್ತೇನೆ. ನಮ್ಮ 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 ಲೋಕಸಭಾ ವ್ಯಾಪ್ತಿ, ಹಾ ಸರಿ, ಎಲ್ಲ ಕೊಡ್ತೀನಿ. 85 ಮೇಲ್ಪಟ್ಟದ್ದು, PWD ವೋಟರ್, ಟ್ರಾನ್ಸ್ಜೆಂಡರ್, 18-19, 20-30 ಎಲ್ಲ ನಮ್ಮ ಹತ್ರ ಇನ್ಫಾರ್ಮೇಶನ್ ಇದೆ. ವಿದಿನ್ 10 ಮಿನಿಟ್ಸ್ ಕೊಡ್ತೀವಿ.
ಏಜ್ ವೈಸ್ ಕೊಡ್ತೀವಿ. ಈಗ ಯಾವಾಗಿಂದ ಎಸ್ ಎಸ್ ಆರ್ ಇಂದ ಇಲ್ಲ, ನಮಗೂ ಕೂಡ ಇನ್ಫಾರ್ಮೇಶನ್ ಬಂದಿದೆ, ಬಟ್ ತಮ್ಮೆಲ್ಲರೂ ಗೊತ್ತಿದ್ದಾಗೆ ನಾವು ಪ್ರತಿ ವರ್ಷ ಒಂದು ಸ್ಪೆಷಲ್ ಸಮರಿ ರಿವಿಷನ್ ಅಂತ ಮಾಡ್ತೀವಿ. ಆ ಸ್ಪೆಷಲ್ ಸಮರಿ ರಿವಿಷನ್ ಅಲ್ಲಿ ಫಾರ್ಮ್ 6, 7, 8, ಫಾರ್ಮ್ 6 ಇಸ್ ಫಾರ್ ಎಡಿಷನ್, 7 ಇಸ್ ಫಾರ್ ಡಿಲಿಷನ್. ಯಾವ್ದಾದ್ರೂ ಮತದಾರ ಹೆಸರನ್ನ ತೆಗಿಲಿಕ್ಕೆ ಫಾರ್ಮ್ 7 ತಗೋತೀವಿ, ಮತ್ತು ಫಾರ್ಮ್ 8 ಇಸ್ ಫಾರ್ ಶಿಫ್ಟಿಂಗ್. ನಾನು ಇನ್ನೊಂದು ಕಡೆ ನನ್ನ ಹೆಸರನ್ನ ಸೇರಿಸಿ ಇನ್ನೊಂದು ಕಡೆಯಿಂದ ನನ್ನ ಹೆಸರನ್ನ ತಗಿಸ್ತೀನಿ ಅಂತದಕ್ಕೆ ಫಾರ್ಮ್ 8 ಅಂತ ಇದು ಕೊಡ್ತೀವಿ. ಈಗಾಗಲೇ ಏನು ನಮ್ಮ ಸ್ಪೆಷಲ್ ಸಮರಿ ರಿವಿಷನ್ ಪ್ರಕಾರ ಎಷ್ಟು ಫಾರ್ಮ್ 6, 7, 8 ಬಂದಿದೆ ಅದನ್ನ ನಾವು ವಿಲೇವಾರಿ ಮಾಡಿದ್ದೀವಿ. ತಮ್ಮೆಲ್ಲರೂ ಗೊತ್ತಿದ್ದಾಗೆ ಈ ಲಾಸ್ಟ್ 6 ಮಂತ್ಸ್, ಲಾಸ್ಟ್ 1 ಇಯರ್ ಬಿಫೋರ್ ಎಲೆಕ್ಷನ್ ವಾಲಂಟ್ರಿ ಆಗಿ ಹೆಸರು ತೆಗಿಯಂಗಿಲ್ಲ. ಯಾರೊಬ್ರು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅಲಾಂಗ್ ವಿತ್ ಡೆತ್ ಸರ್ಟಿಫಿಕೇಟ್ ಅರ್ಜಿ ಕೊಟ್ರೆ, ಡಿಎಲ್ಓಗೆ ಅರ್ಜಿ ಕೊಟ್ರೆ, ಅಂತ ಸಂದರ್ಭದಲ್ಲಿ ಯಾರಾದ್ರೂ ಡೆತ್ ಆಗಿದ್ದು ವೋಟರ್ ಹೆಸರನ್ನ ನಾವು ತೆಗಿಬಹುದು. ಸೊ ಹಾಗಾಗಿ ಅದೇ ರೀತಿ ನಾವು ಈ ಎಕ್ಸಸೈಸ್ ಅನ್ನ ಹಿಂದಿನ 6 ತಿಂಗಳಿಂದಲೇ ಮಾಡ್ತಾ ಇದ್ದೀವಿ. ಆವಾಗ ಕೂಡ ಪ್ರತಿ ಪಕ್ಷದವ್ರಿಗೆ ಕರೆಸಿ ಅವ್ರದ್ದು ಏನಾದ್ರೂ ಹೇಳಿಕೆ ಇರ್ಬೋದು, ಆಕ್ಷೇಪಣೆ ಇರ್ಬೋದು, ಏನಾದ್ರೂ ಅರ್ಜಿ ಇರ್ಬೋದನ್ನು ಕೇಳಿದೀವಿ. ಅಂತ ಸಂದರ್ಭದಲ್ಲಿ ಏನೇನು ಹೆಸರು ಏನೇನು ಬಂದಿದೆ ಅದನ್ನ ನಾವು ಈಗಾಗಲೇ ವಿಶ್ಲೇಷಣೆ ಮಾಡಿ ಅದರ ಮೇಲೆ ಆಕ್ಷನ್ ತಗೊಂಡಿದೀವಿ. ಈ ಎಂಡ್ ಮೂಮೆಂಟ್ಗೆ ಬಂದು ಆ ತರ ಒಂದು ಅರ್ಜಿ ಕೊಟ್ರೆ ನಾವು ವಾಲಂಟರಿ ಆಗಿ ಹೆಸರು ತೆಗೆಯಂಗಿಲ್ಲ. ಹಾಗಾಗಿ ಅವ್ರಿಗೂ ಕೂಡ ನಾವು ಈಗಾಗಲೇ ಎಂಡೋರ್ಸ್ಮೆಂಟ್ ಕೊಟ್ಟಿದೀವಿ. ಅದು ಇದ್ರೂ ಎಲೆಕ್ಷನ್ ಆದ್ಮೇಲೆ ಅಂತ ಏನಾದ್ರೂ ಇದ್ರು ನಾವು ತೆಗಿತೀವಿ. ನೋ ಫಸ್ಟ್ ಆಗ್ಲಿ ಅಥವಾ ಸ್ಟ್ಯಾಟಿಕ್ ಚೆಕ್ ಪೋಸ್ಟ್ ಆಗ್ಲಿ, ಅಲ್ಲಿ ಯಾವ್ದಾದ್ರು ಸೀಜರ್ ಆದ್ರೆ ಆ ಒಂದು ಆಪ್ ಮುಖಾಂತರ, ಒಂದು ಮೊಬೈಲ್ ಆಪ್ ಮುಖಾಂತರ ಅಲ್ಲೇ ಎಂಟ್ರಿ ಮಾಡಬೇಕು. ನಾವು ಪ್ರತಿ ವರ್ಷ ಹಿಂದಿನ ವರ್ಷ ಏನ್ ಮಾಡಿದೀವಿ ಅಂದ್ರೆ ಪ್ರತಿ ದಿವಸ ಯಾವ್ಯಾವ ಚೆಕ್ ಪೋಸ್ಟ್ ಅಲ್ಲಿ ಏನೇನು ಸೀಜರ್ ಆಗಿದೆ ಅದನ್ನ ಫಿಸಿಕಲಿ ರೆಕಾರ್ಡ್ ತಗೊಳ್ತಾ ಇದೀವಿ. ಈ ವರ್ಷದಿಂದ ಆನ್ಲೈನ್ ಅಲ್ಲೇನೆ ಆಗಿದ್ರಿಂದ ಐ ಥಿಂಕ್ ಇವತ್ತಿಗೆ ನಮ್ಮ ಹತ್ರ 14 ಲಕ್ಷ 16 ಲಕ್ಷ ಏನು ಇದೆ ದಟ್ ಇನ್ ಸೀಜರ್. ಸೀಜರ್ ಕ್ಯಾಶ್ ಅಲ್ಲ, ಅದು ಇನ್ಫಾರ್ಮೇಶನ್ ಕೊಡೋಣ, ಆ ಫಾರ್ಮೆಟ್ ಕೊಟ್ಬಿಡ್ತೀರಾ, ಒಂದು ಸಾಫ್ಟ್ ಕಾಪಿ ಇದೆ ಹಾರ್ಡ್ ಕಾಪಿ ಸಿಗ್ತೀರಾ. ಈಗಾಗಲೇ ತಮ್ಮೆಲ್ಲರೂ ಗೊತ್ತಿದ್ದಾಗೆ ನಮ್ಮ CUZT ಅವರು ಸ್ವೀಪ್ ಅಂದ್ರೆ ಸಿಸ್ಟಮ್ಯಾಟಿಕ್ ವೋಟರ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಏನು ಎಲೆಕ್ಟರಲ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಇದೆ. ನಮ್ಮ ಜಿಲ್ಲೆ ವ್ಯಾಪ್ತಿಯಲ್ಲಿ, ನಮ್ಮ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೆಚ್ಚಿಗಿಂತ ಜಾಸ್ತಿ ಹೆಚ್ಚು ಮತದಾನ ಆಗ್ಬೇಕು ಅಂತ ಹೇಳಿ ಈಗಾಗಲೇ ನಾವು ಒಂದು ಕಾರ್ಯಕ್ರಮವನ್ನ ಏರ್ಪಡಿಸಲಿಕ್ಕೆ ರೆಡಿ ಇದ್ದೀವಿ. ಅದಕ್ಕೆ ತಮ್ಮದು ಕೂಡ ಸಹಯೋಗ ಇದ್ರೆ ನಾವು ಮ್ಯಾಕ್ಸಿಮಮ್ ವೋಟರ್ಸ್ಗೆ ಒಂದು ಅವಕಾಶ ಸಿಗ್ಲಿ ಅಂತ ನಮ್ಮ ಕಡೆಯಿಂದ ಇದನ್ನ ಮಾಡ್ತೀವಿ. ವಿಲ್ ಗಿವ್ ಯು ಕಮರ್ಷಿಯಲ್ ವಿಡಿಯೋಸ್ ಮತ್ತೆ ಸಿ ಆಫೀಸ್ ಎಲ್ಲ ಬಂದಿದೆ. ಒಂದು 95 ಲಕ್ಷ 95 ಲಕ್ಷ ಕ್ಯಾಂಡಿಡೇಟ್ಗೆ 95 ಲಕ್ಷ, ಪಾರ್ಟಿಗೆ ಲಿಮಿಟ್ ಇಲ್ಲ. ಇನ್ಫಾರ್ಮೇಶನ್ ಕೊಡ್ತೀನಿ ಇಲ್ಲಿ ಸೆಂಡಿ, ಹಾಫ್ ಆನ್ ಅವರ್ 45 ಮಿನಿಟ್ಸ್ ಅಲ್ಲಿ ಗುರುರಾಜ್ ಹೇಳಿ ಕಳಿಸ್ತೀನಿ. ಅಲ್ಲ ಇವಾಗ ESMS ಅಲ್ಲಿ ಆಕ್ಚುಲಿ ಎಲ್ಲದು ಆನ್ಲೈನ್ ಅಲ್ಲಿ ಇದೆ. ಹಿಂದೆ ಏನಾಗ್ತಿತ್ತು ಅದು ಇನ್ಫಾರ್ಮೇಶನ್ ಶೇರ್ ಆಗ್ತಾ ಇರ್ಲಿಲ್ಲ. ಇನ್ ಮುಂದೆ ನಾವು ಏನ್ ಮಾಡ್ತೀವಿ, ನಮ್ದು ಏನ್ ESMS ದು ಪ್ರತಿ ದಿವಸ ರಿಪೋರ್ಟ್ ಬರುತ್ತೆ, ನಾನು ಗುರುರಾಜ್ಗೆ ಹೇಳಿ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕ್ತೀನಿ. ಅಖಿಲ ಕರ್ನಾಟಕ ಯುವ ಅಪ್ಪು ಸೇವಾ ಸಮಿತಿ ವತಿಯಿಂದ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ನೆನಪಿಗಾಗಿ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ಅಖಿಲ ಕರ್ನಾಟಕ ಯುವ ಅಪ್ಪು ಸೇವಾ ಸಮಿತಿ ಹಾಗೂ ಸ್ವಾಮಿ ವಿವೇಕಾನಂದ ರಕ್ತ ಭಂಡಾರ ಇವರ ಸಂಯುಕ್ತಾಶ್ರಯದಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಸವಿ ನೆನಪಿಗಾಗಿ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕ್ರಿಯಾಶೀಲ ಶಿಕ್ಷಕರ ವೇದಿಕೆ ಬಳ್ಳಾರಿ ಜಿಲ್ಲಾ ಘಟಕದ ಅಧ್ಯಕ್ಷ ರವಿ ಚಳಗುರ್ಕಿ, ಮಹಾನಗರ ಪಾಲಿಕೆ ಸದಸ್ಯ ಗುಡಿಗಂಟಿ ಹನುಮಂತಪ್ಪ, ನಗರ ಆಟ ಚಾಲಕರ ಸಂಘದ ಅಧ್ಯಕ್ಷ ಹುಂಡೇಕರ್ ರಾಜೇಶ್ ಸೇರಿದಂತೆ ಅಪ್ಪು ಅಭಿಮಾನಿಗಳು ಹಲವಾರು ಯುವಕರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದರು. ಈ ಸಂದರ್ಭದಲ್ಲಿ ರಕ್ತದಾನಿಗಳಿಗೆ ಪ್ರಮಾಣ ಪತ್ರ ಸೇರಿದಂತೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಲಾಯಿತು. ಅದಕ್ಕೂ ಮುನ್ನ ಅಪ್ಪು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಈ ವೇಳೆ ಸೇವಾ ಸಮಿತಿ ಅಧ್ಯಕ್ಷ JP ಮಂಜುನಾಥ್, ಸದಸ್ಯರಾದ ಚಂದ್ರಶೇಖರ್, ಮಿಥುನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ದಾಸರೆಂದರೆ ಹಂಪಿಗೆ ಅವಿನಾಭಾವ ಸಂಬಂಧ, ಹಂಪಿ ಎಂದರೆ ದಾಸರು, ದಾಸರೆಂದರೆ ಹಂಪಿ ಎಂಬ ಹೆಗ್ಗಳಿಕೆ ಇದೆ. ಅಂತೆಯೇ ದಾಸವರೆಣ್ಯ ಶ್ರೀ ವಿಜಯದಾಸರು ಎಂಬ ಚಿತ್ರ April 12 ಬಿಡುಗಡೆಯಾಗಲಿದೆ ಎಂದು ನಿರ್ದೇಶಕ ಡಾಕ್ಟರ್ ಮಧುಸೂದನ್ ಹವಾಲ್ದಾರ್ ಹೇಳಿದರು.
ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ದಾಸವರೇಣ್ಯ ಶ್ರೀ ವಿಜಯದಾಸರು ಚಿತ್ರದ ನಿರ್ದೇಶಕ ಡಾಕ್ಟರ್ ಮಧುಸೂದನ್ ಹವಾಲ್ದಾರ್ ಅವರು, ರಾಯಚೂರಿನ ನಿರ್ಮಾಪಕ ತ್ರಿವಿಕ್ರಮ್ ಜೋಶಿಯೇ ನಿರ್ಮಾಣ ಮಾಡಿರೋ ಈ ಚಿತ್ರದಲ್ಲಿ ಹಲವರು ಅಭಿನಯ ಮಾಡಿದ್ದಾರೆ. ಆನೆಗುಂದಿ, ಕನಕಗಿರಿ, ಹೊಸಪೇಟೆ, ಅನಂತಶಯನಗುಡಿ ಸೇರಿದಂತೆ ನಾನಾ ಕಡೆ ಚಿತ್ರೀಕರಣ ಮಾಡಲಾಗಿದೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾ ಬಿಡುಗಡೆಯಾಗಲಿದ್ದು ಈ ಆಧುನಿಕ ಭರಾಟೆಯಲ್ಲಿ ಇಂತಹ ಚಲನಚಿತ್ರಗಳು ಬರೋದೇ ಹೆಚ್ಚು. ಹೀಗಾಗಿ ಸದ್ಯ ನಮ್ಮದು ಬೇಡಿಕೆಯ ಚಿತ್ರವಾಗಿದೆ ಎಂದು ಹೇಳಿದ್ದಾರೆ. ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್. ಇದು ಕನ್ನಡಿಗರ ನಾಡಿ ಮಿಡಿತ. ನಮಸ್ಕಾರ.